ಹೇಗೂ ಈಗ ಮಾವಿನಕಾಯಿಯ ಸೀಸನ್. ಸೊ ನಾವಿವತ್ತು ಸಿಂಪಲ್ ಆಗಿ ಒಂದು ಮಾವಿನಕಾಯಿಯ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಲೋ ಫ್ರೆಂಡ್ಸ್, ನನ್ನ ಹೆಸರು ಯಶಸ್ವಿನಿ ಕೋಟ್ಯಾನ್. ಕನ್ನಡ ರುಚಿ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ಬೇಸಿಗೆ ಕಾಲದಲ್ಲಿ ನಮಗೆ ಯಾವುದಾದ್ರೂ ಸಿಂಪಲ್ ಆಗಿರೋ ಆಹಾರ ಸೇವಿಸಬೇಕು ಅಂತ ತುಂಬಾನೇ ಮನಸ್ಸಾಗುತ್ತೆ. ಅದಕ್ಕಾಗಿ ಈ ಮಾವಿನಕಾಯಿ ಚಟ್ನಿ ಜೊತೆ ಸಿಂಪಲ್ ಆಗಿ ಒಂದು ಗಂಜಿ ಊಟ, ಅದು ಒಂದು ಉತ್ತಮವಾದ ಆಹಾರ ಅಂತ ನನ್ಗನ್ಸುತ್ತೆ. ಈ ಗಂಜಿ ಊಟ ಅನ್ನೋದು ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ಅದಕ್ಕಾಗಿ ನಾವಿವತ್ತು ಒಂದು ಸಿಂಪಲ್ ಆಗಿ ಮಾವಿನಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಮಾವಿನಕಾಯಿ ತುಂಬಾ ಹುಳಿ ಆಗಿದ್ರೆ ತುಂಬಾ ಒಳ್ಳೇದು, ಚಟ್ನಿ ಮಾಡ್ಲಿಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ. ಈ ಮಾವಿನಕಾಯಿಯನ್ನ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕಿ, ಈ ಸಿಪ್ಪೆಯನ್ನ ತೆಗಿಬೇಕು ಅಂತ ಇಲ್ಲ, ನಿಮ್ಗೆ ಬೇಕಿದ್ರೆ ಇದರ ಸಿಪ್ಪೆ ಮಾವಿನಕಾಯಿಯ ಸಿಪ್ಪೆಯನ್ನು ತೆಗಿಬಹುದು. ಮತ್ತೆ 1 ಕಪ್ನಷ್ಟು ತೆಂಗಿನ ತುರಿ, ಮತ್ತೆ 1 3/4 ಹಸಿಮೆಣಸು. ಹಸಿಮೆಣಸು ನಿಮ್ಗೆ ಎಷ್ಟು ಖಾರ ಬೇಕು ಆ ರೀತಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಒಂಚೂರು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಒಂಚೂರು ನೀರು ಹಾಕೊಳ್ಳಿ. ತುಂಬಾ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಚಟ್ನಿ ನೀರ್ ನೀರಾಗಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿಯಾಗಿರ್ಬೇಕು. ಇದನ್ನೆಲ್ಲ ಮಿಕ್ಸಿ ಗ್ರೈಂಡರ್ಗೆ ಹಾಕಿ ಚೆನ್ನಾಗಿ ಕಡೀರಿ. ನೋಡಿ, ನಮ್ದು ಚಟ್ನಿ ಇವಾಗ ರೆಡಿ ಆಗಿದೆ. ನೋಡಿ, ಈ ರೀತಿ ನುಣ್ಣಗೆ ಹರಿದ್ಕೊಳ್ಬೇಕು. ಇದನ್ನ ನೀವು ಗಂಜಿ ಜೊತೆ ಸೇವಿಸ್ಬೇಕು, ತುಂಬಾ ಒಳ್ಳೇದಾಗುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಈ ಸಿಂಪಲ್ ಆಗಿರೋ ರೆಸಿಪಿಯನ್ನ ಟ್ರೈ ಮಾಡಿ ನೋಡಿ, ನಿಮ್ಮ ಫೀಡ್ಬ್ಯಾಕ್ ಅನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಂಥ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಲ್ಲದೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡಿ, ಅದರ ಲಿಂಕ್ ಎಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಧನ್ಯವಾದಗಳು.